ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನಡೆಸಿದ ಸಂಧಾನದ ಸಭೆ ನಂತರ ಬಿಎಸ್ವೈ ಅವರ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಕತ್ತಿ ಸಹೋದರರು ತಮ್ಮ ಅಸಮಾಧಾನ ನಿರಾಕರಿಸಿ ಸಮಾಧಾನ ಸ್ಪಷ್ಟಪಡಿಸಿದ್ದಾರೆ. ದೇಶ ಪಕ್ಷ ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪ ಅವರೇ ನಮಗೆ ಮುಖ್ಯ. ಅವರು ತೆಗೆದುಕೊಂಡ ನಿರ್ಧಾರವೇ ನಮಗೆ ಅಂತಿಮ. ಹೈಕಮಾಂಡ್ ನಿರ್ಧರಿಸಿದ ಅಭ್ಯರ್ಥಿಯನ್ನೇ ಗೆಲ್ಲಿಸಲು ನಾವು ದುಡಿಯುತ್ತೇವೆ ಎಂದು ರಮೇಶ್ ಕತ್ತಿ ತಿಳಿಸಿದರು. ವಿಧಾನ ಪರಿಷತ್ ಸ್ಥಾನ ತನಗೆ ಕೊಟ್ಟರೆ ನಿರಾಕರಿಸುವುದಾಗಿ ರಮೇಶ್ ಕತ್ತಿ ತಿಳಿಸಿದ್ದು, ಹಿಂಬಾಗಿಲ ರಾಜಕಾರಣ ಮತ್ತು ಶಾಸನ ಸಭೆಗೆ ಆಯ್ಕೆ ಆಗುವುದು ನನಗೆ ಇಷ್ಟವಿಲ್ಲ ಎಂದರು. ರಮೇಶ್ ಕತ್ತಿ ಅವರಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಸ್ಥಾನ ಕೊಡುತ್ತೇವೆ ಎಂದು ನಿರೀಕ್ಷಿಸಿ ಎಂದು ಬಿ ಎಸ್ ಯಡಿಯೂರಪ್ಪ ಅವರು ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಪಕ್ಷ ಏನು ನಿರ್ಣಯಿತು ಅಂತ ಅದಕ್ಕೆ ನಾವು ಬದ್ಧರ ಇಬ್ಬರು ಸೋದರು. ಈಗ ಮರುಪರಿಶೀಲನೆ ಮಾಡುವಂತೆ ತಾವು ಮನವಿ ಮಾಡಿದ್ದೀರಿ ಸರ್, ಅದೇನು ಪರಿಶೀಲನೆ ನಡೀತಾ ಇದೆ ಮರುಪರಿಶೀಲನೆ? ಅದು ಹೈಕಮಾಂಡ್ಗೆ ಮನವಿ ಮಾಡಿದೀವಿ, ಅದು ನಡೀತದೇನೋ ಬಿಟ್ಟಿಲ್ಲ, ನಮಗೂ ಗೊತ್ತಿಲ್ಲ, ಅದು ನಮಗೇನು ಗೊತ್ತಿಲ್ಲ. ಬಟ್ ನಾಲ್ಕವರೆಗೆ ಅದು ಅದು ಪರಿಶೀಲನೆ ಆಗ್ತಾ ಇದ್ರೆ ನಮಗದ್ರ ಮೆಸೇಜ್ ಅಲ್ಲೇ ಹೋಗಿದ್ರೆ ಆಗದೆ ಹೋಗಿದ್ರೆ ಅದ್ರ ಬಗ್ಗೆ ಮೆಸೇಜ್ ಪ್ರಶ್ನೆ ಈಗಾಗಲೇ ಅಭ್ಯರ್ಥಿ ಪ್ರಶ್ನೆ ಮಾಡಿದರೆ ಅಭ್ಯರ್ಥಿ ಪರವಾಗಿ ಕೆಲಸ ಕ್ಷಣದಲ್ಲಿ ರಮೇಶ್ ಕತ್ತಿ ಅವರು ಕೈಬಿಟ್ಟು ಬರುತ್ತಾರೆ. ಹಾಗೇನು ಅನ್ನಕ್ಕೆ ಬರೋಂಗಿಲ್ಲ. ಎಲ್ಲ ಪಕ್ಷದ ಪ್ರಭಾಕರ ಕೋರೆ ಅವ್ರದ್ದು, ರಮೇಶ್ ಕತ್ತಿಯವ್ರದ್ದು, ಜಲ್ಲೆಯವ್ರದ್ದು ಮೂರು ಹೆಸರು ಇಟ್ಕೊಂಡಿದ್ದೀವಿ. ಅದು ಪಕ್ಷದ ಹೈಕಮಾಂಡ್ನವರು ಅದರ ಓರೆಕೋರೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಯಾರು ಸೂಕ್ತರು ಅನ್ನುವಂಥ ಸಂದರ್ಭದಲ್ಲಿ ಇವಾಗ ನಿರ್ಣಯವನ್ನು ತೊಗೊಂಡಿರ್ತಾರೆ. ಕೊನೆ ಕ್ಷಣ ಅಂದರೆ ಮೂರು ಕೂಡ ಹೋಗಿರ್ತಾವೆ, ಅರ್ಜಿ ಮೂರಾಗಿ ಇದನ್ನು ಸೆಲೆಕ್ಟ್ ಮಾಡಿರಿ ಅಂತ ಹೇಳಿದ್ರೆ ಅದನ್ನು ಸೆಲೆಕ್ಟ್ ಮಾಡಿರ್ತಾರೆ. ಆ ರೀತಿ ಈಗ ಅಣ್ಣ ಸಾಹೇಬ್ಲೆಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಯಾರು ಭಯ? ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ರಮೇಶ್ ಕತ್ತಿ ಅವರಿಗೆ ಸಿಗದ ಕಾರಣ ರಮೇಶ್ ಕತ್ತಿ ಬಣದ ಗಲ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಪ್ರತಿಭಟನೆ ನಡೆಸಿದರು. ಒಂದು ಕಡೆಗೆ ಬೆಳಗಾವಿಯ ಖಾಸಗಿ ಹೋಟೆಲಿನಲ್ಲಿ ರಮೇಶ್ ಕತ್ತಿ ಹೇಳಿದ್ದು ನೋಡಿದರೆ ನಿಜವಾಗ್ಲೂ ನಾವು ಬಿಜೆಪಿ ಪಕ್ಷಕ್ಕೆ ನಮ್ಮ ಬೆಂಬಲ ಇರೋದು ಅಂತ ಹೇಳಿದರೆ, ತಮ್ಮ ಕ್ಷೇತ್ರದಲ್ಲಿ ರಮೇಶ್ ಕತ್ತಿ ಬಣದ ಕಾರ್ಯಕರ್ತರು ಬಿಜೆಪಿ ಪಕ್ಷದ ಬಾವುಟ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ಯಾರಿಗೆ ನಂಬಬೇಕು, ಯಾರಿಗೆ ಬಿಡಬೇಕು ಅನ್ನೋದೇ ಅಣ್ಣ ಸಾಹೇಬ್ ಜಲ್ವೆ ಅವರಿಗೆ ತಲೆನೋವಾಗಿರುವುದು ಮಾತ್ರ ನಿಜ. ಇನ್ನು ಕತ್ತಿ ಕಾರ್ಯಕರ್ತರ ಪ್ರತಿಭಟನೆಗೆ ಬ್ರೇಕ್ ಬೀಳುತ್ತಾ ಅಥವಾ ಇದೇ ಬೆಂಕಿ ಹೊತ್ತಿರುತ್ತೆ ಅನ್ನೋದು ಕಾಯಬಾಕಿಯಾಗಿದೆ ಅಷ್ಟೇ. ಅನ್ಯಾಯ, ಅಯ್ಯೋಯ್ಯೋ ಮನಸ್ಸು. ನಿಪ್ಪಣಿ ನಗರದ ಹೊರವಲಯದ ವಿಎಸ್ಎಂ ತಾಂತ್ರಿಕ ಶಿಕ್ಷಣ ಮಹಾವಿದ್ಯಾಲಯದ ಹಿಂಭಾಗದ ಕಲ್ಲಿನ ಖಣಿಯೊಂದರಲ್ಲಿ ನಗರದ ಜಾತ್ರಾಟ ವೇಷದ ವ್ಯಕ್ತಿಯ ಕೊಲೆಯಾಗಿದೆ. ಕೊಲೆಯಾದ ವ್ಯಕ್ತಿಯ ಹೆಸರು ಅರವಿಂದ್ ಪೋಳ, 40 ವಯಸ್ಸಿನ ಈತ ನಿಪ್ಪಾಣಿ ನಗರದ ಜಾತ್ರಾಟ ವೇಷದಲ್ಲಿ ವಾಸಿಸುತ್ತಿದ್ದ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿದ್ದ ಅಂತ ತಿಳಿದು ಬಂದಿದೆ. ಈ ಘಟನೆ ನಗರದ ಬಸವೇಶ್ವರ ಚೌಕ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಆರೋಪಿಗಳು ಕೊಲೆ ಮಾಡಿ ಗೋಣಿಚೀಲದಲ್ಲಿ ಕಟ್ಟಿ ಕಳೆದ ರಾತ್ರಿ ಎಸೆದಿದ್ದಾರೆ ಎಂದು ಆರೋಪಿಗಳು ತಿಳಿಸಿದ್ದಾರೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧಿಸಿದ್ದು ಇನ್ನು ಹೆಚ್ಚಿನ ಆರೋಪಿಗಳು ಇರಬಹುದು ಎಂದು ತನಿಖೆ ಮುಂದುವರೆದಿದೆ. ಸುಮಾರು ಸತತವಾಗಿ 3 ತಾಸುಗಳ ಕಾಲ ಶವ ಹೊರತೆಗೆಯಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಪ್ರಯತ್ನ ವಿಫಲವಾಗಿದೆ. ಘಟನಾ ಸ್ಥಳಕ್ಕೆ DSP ಮಿಥುನ್ ಕುಮಾರ್ ಆಗಮಿಸಿದ್ದು ಈಗಾಗಲೇ ಸ್ಥಳಕ್ಕೆ ಈಜುಗಾರರನ್ನು ಕರೆಸಲಾಗುತ್ತಿದೆ ಅಂತ ತಿಳಿದು ಕೂಡ ಬಂದಿದೆ. ಚಿಕ್ಕೋಡಿ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ಯಮಕರವಾಡಿ ಗ್ರಾಮದ ಬಿಪಿ ಹಂಜಿ ಅವರ ನಿವಾಸದಲ್ಲಿ ಕಾರ್ಯಕರ್ತರ ಜೊತೆ ಯಮಕರವಾಡಿ ಭಾಗದ ಅಭಿವೃದ್ಧಿ ಕುರಿತು ಚರ್ಚಿಸಿದರು. ಕೊನೆಗೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಗೊಂದಲ ಮುಕ್ತಾಯವಾದಂತೆ. ಅಣ್ಣಾ ಸಾಹೇಬ್ ಜೊಲ್ಲೆ ಯಮಕರ್ಣ ಮರಡಿ ಗ್ರಾಮದ ಸಹಕಾರ ಧುಣೀರಾದ ಬಿಬಿ ಹಂಜಿ ಅವರ ನಿವಾಸದಲ್ಲಿ ಕಾರ್ಯಕರ್ತರ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಅಣ್ಣಾ ಸಾಹೇಬ್ ಅವರ ಧರ್ಮಪತಿ ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡುತ್ತಾ, ಈ ದೇಶಕ್ಕೆ ಮತ್ತೆ ಮೋದಿ ಅವರ ಅವಶ್ಯಕತೆ ಇದೆ, ಏಕೆಂದರೆ ನಮ್ಮ ಸೈನ್ಯದ 40 ಜನ ಯೋಧರು ಮರಣ ಹೊಂದಿದ ಕೆಲವೇ ದಿನದಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ 700 ಹೆಚ್ಚು ಟೆರರಿಸ್ಟ್ಗಳನ್ನು ಹೊಡೆದು ಹಾಕಿದರು. ಅದಲ್ಲದೆ ವಿಂಗ್ ಕಮಾಂಡೋ ಅಭಿನಂದ ಅವರಿಗೆ ಸುರಕ್ಷಿತವಾಗಿ ಭಾರತಕ್ಕೆ ಕರೆದಿದ್ದಕ್ಕೆ ಮೋದಿ ಅವರೇ ಕಾರಣ ಎಂದರು. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ನಮ್ಮ ಮಾಧ್ಯಮದ ಮುಂದೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಹೇವಳೆ ಯಮನ ಕರಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಹಾಗೂ ಸದಸ್ಯರ ಜೊತೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲ, ವ್ಯಕ್ತಿಗೆ ವ್ಯಕ್ತಿ ಫರಕ್ ಆಗ್ತದೆ, ಅದನ್ನು ನೀವು ನಾವು ಹೇಳೋದಕ್ಕಿಂತ ನಮ್ಮ ಹಿನ್ನೆಲೆ ನಮ್ಮದು ಅಭ್ಯಾಸ ಮಾಡಬೇಕಾದದ್ದು ಜನ. ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅಂದ್ರೆ ವ್ಯಕ್ತಿತ್ವ ಏನದ ಅಥವಾ ಬೇರೆದವ್ರು ಏನದ ಅದನ್ನು ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ನಮ್ಮ ವ್ಯಕ್ತಿತ್ವ ಬೇರೆನದ, ಎಲ್ಲಿಂದ ಆಶೆ ಬಂದಿದ್ದೀವಿ ಅಲ್ಲೆಲ್ಲ ಒಂದೇ ತಿಳ್ಕೊತೀವಿ. ನಾವು ನಮ್ಮ ಕ್ಷೇತ್ರ ಇರ್ಬೋದು, ಹೊರಗಿನ ಕ್ಷೇತ್ರ, ಇವತ್ತು ಚಿಕ್ಕೋಡಿ ಲೋಕಸಭಾ ಮತದಾರ ಸಂಘ ಅಂದ್ರೆ 8 ಕ್ಷೇತ್ರ ನಮ್ಮ ಅಂತ ತಿಳ್ಕೊತೀವಿ ನಾವು.
ಎಲ್ಲಕ್ಕೂ ಅಟ್ಟ ಪ್ರಾತಿನಿಧ್ಯ ಕೊಡ್ತೀವಿ. ಎಲ್ಲೆಲ್ಲಿ ಹೆಚ್ಚು ಎಲ್ಲೆಲ್ಲಿ ಏನೇನು ಅಡಚಣೆ ಅದಾವ ಅದನ್ನು ಹೆಚ್ಚು ಸ್ಪಂದನೆ ಮಾಡ್ತೀವಿ. ಹೊರತು ಒಂದ ಕಡೆಯಲ್ಲಿ ಹೆಚ್ಚು ಮಾಡುವಂಥ ಕೆಲಸ ನಾವು ಯಾವಾಗದೂ ಮಾಡಲ್ಲ. ಅವ್ರು ಮಾಡಿದ್ರೆ ಅವ್ರು ಮಾಡಿರ್ಬೋದು, ಅವ್ರಿಗೆ ಮುಂದಾಲೋಚನೆ ಇಲ್ಲ, ಅವ್ರಿಗೆ ಒಂದು ಹೊಸ ಹೊಸ ವಿಚಾರಗಳಿಲ್ಲ, ಅದಕ್ಕೆ ಅವ್ರು ತಪ್ಪು ಮಾಡಿರ್ಬೋದು. ನಾವೇನು ಆ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವಾಗಿದ್ರು ಎಲ್ಲ ಕ್ಷೇತ್ರಗಳು ನಮ್ಮದೇ ಇರ್ತಕ್ಕ ನಾವು ಮಾಡ್ತೇವೆ. ಕೊನೆಯದಾಗಿ ಇಡೀ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನರಿಗೆ ಅಂದರೆ ಮತದಾರರಿಗೆ ಯಾವ ಸಂದೇಶವನ್ನು ಹೇಳಕ್ಕೆ ಇಚ್ಛಿಸ್ತೀರಿ? ಚಿಕ್ಕೋಡಿ ಲೋಕಸಭಾ ಮತದಾರ ಸಂಘ ನಾನು ಇಷ್ಟು ಹೇಳಬಲ್ಲೆ, ನನ್ನನ್ನು ಬಹುಮತದಿಂದ ಆರಿಸಿ ಕೊಟ್ಟಿದ್ದಾದರೆ ಇವತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರನ್ನ ಬೃಹತ್ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶಪ್ಪನವರು ಭರ್ಜರಿ ರೋಡ್ ಶೋ ನಡೆಸಿದರು. ಸಾಗರದಂತೆ ಹರಿದು ಬಂದ ಜನತೆ, ಮೆರವಣಿಗೆಯ ಉದ್ದಕ್ಕೂ ರಾರಾಜಿಸಿದ ಕಾಂಗ್ರೆಸ್ ಜೆಡಿಎಸ್ ಬಾವುಟಗಳು ಶಕ್ತಿ ಪ್ರದರ್ಶನದೊಂದಿಗೆ ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ನಾಮಪತ್ರ ಸಲ್ಲಿಸಿದರು. ಬಿಜೆಪಿ ಭದ್ರಕೋಟೆಗೆ ಮುತ್ತಿಗೆ ಹಾಕಿದ ವಿಮಿತ್ರ ಪಕ್ಷಗಳು ಉರಿ ಬಿಸಿಲಿನಲ್ಲಿಯೂ ಕಡಿಮೆಯಾಗದ ಕಾರ್ಯಕರ್ತರ ಹುಮ್ಮಸ್ಸು. ಮುಳುಗಡೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆ ಸಕ್ರಿ ಕಾಲೇಜು ಮೈದಾನದಲ್ಲಿ ಬಹಿರಂಗ ಸಮಾವೇಶ ಜರುಗಿತು. ಮಾಜಿ ಸಿಎಂ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ಆರ್ ಪಾಟೀಲ್, ಆರ್ಬಿ ತಿಮ್ಮಾಪುರ್, ಎಚ್ ವೈ ಮೇಟಿ, ಆನಂದ ನ್ಯಾಮಗೌಡ, ವಿಜಯಾನಂದ ಕಾಶಪ್ಪನವರ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ನವಲಿ ಹಿರೇಮಠ್, ಶಂಕರ್ ನಾಯಕ್ ಸೇರಿದಂತೆ ಹಲವಾರು ನಾಯಕರು ಭಾಗಿಯಾಗಿದ್ದರು. ಜಿಲ್ಲಾಧ್ಯಕ್ಷರು ಈಗ ಸ್ವಾಗತ ಭಾಷಣ ಮಾಡ್ತಾರೆ.